ಉಡುಪಿ ಜಿಲ್ಲೆ ಕುಂದಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಿರಿಯಾರ ಜಿಲ್ಲೆಯ ಬ್ರಹ್ಮಾವರದಿಂದ ಜನ್ನಾಡಿ ಮಾರ್ಗವಾಗಿ ಸಿದ್ದಾಪುರ ತಲುಪುವ ರಸ್ತೆ ಇದಾಗಿದೆ. ಈ ಹಿಂದೆ ಶಿರಿಯಾರ ಮುಖ್ಯಪೇಟೆ ಬಳಿಯಲ್ಲಿದ್ದ ಬ್ರಿಡ್ಜ್ ವಾಹನ ಸವಾರರಿಗೆ ಕಂಟಕ ಪ್ರಾಯವಾಗಿತ್ತು. ಇಕ್ಕಟ್ಟಾಗಿದ್ದರಿಂದ ಎದುರುಗಡೆಯಿಂದ ಬರುವ ವಾಹನಗಳ ಸವಾರರು ಸುಗಮ ಸಂಚಾರಕ್ಕೆ ಪರದಾಡುವಂತಾಗಿತ್ತು. ಇದೀಗ ಆ ಪ್ರದೇಶದಲ್ಲಿ ಸೇತುವೆ ಕಾಮಗಾರಿ ನಡೆಯುತ್ತಿದೆ. ಬ್ರಿಡ್ಜ್ ಕಾಮಗಾರಿ ಪರಿಪೂರ್ಣವಾಗಿದ್ದು ಎರಡು ಕಡೆಯ ರಸ್ತೆ ಕೆಲಸ ಮಾತ್ರವೇ ಬಾಕಿ ಉಳಿದಿದೆ. ಇಲ್ಲಿ ಈ ಹಿಂದೆ ಬ್ರಿಡ್ಜ್ ಎರಡು ಕಡೆ ತುಂಬಾ ಎತ್ತರ ಆಗಿರುವುದರಿಂದ ಆಚೆಯಿಂದ ಈಚೆಯಿಂದ ಬರುವಂತಹ ವಾಹನಗಳು ತೋರ್ತಿರಲಿಲ್ಲ. ಅಂತ ಸಂದರ್ಭದಲ್ಲಿ ಒಂದಕ್ಕೊಂದು ಮುಖಾಮುಖಿಯಾಗಿ ಕೆಲವು ವಿಚಾರದಲ್ಲಿ ಸಣ್ಣ ಪುಟ್ಟ ಇದಾಗಿದೆ. ಮತ್ತೆ ಒಂದು ಗ್ಯಾಸ್ ಲಾರಿ ಕೂಡ ಆಕ್ಸಿಡೆಂಟ್ ಆಗಿ ಒಬ್ಬ ತೀರಿ ಹೋಗಿದ್ದಾನೆ. ಮತ್ತೆ ಯಾವಾಗಲೂ ಬಹಳ ಇಕ್ಕಟ್ಟಾಗಿ ಇತ್ತದು. ಮೊದಲಿನ ಹಿಂದಿನ ಸೇತುವೆ ಎತ್ತರವಾಗಿ ಅದು ಯಾರಿಗೂ ಆಚೆಯಿಂದ ಬರುವವರಿಗೆ ಕೂಡ ತೋರ್ತಿಲ್ಲ, ಈಚೆಯಿಂದ ಹೋಗುವವರಿಗೆ ತೋರ್ತಾ ಇರಲಿಲ್ಲ. ವೆಹಿಕಲ್ಗೆ ತುಂಬ ಇದಾಗ್ತಾ ಇತ್ತು. ಆಚೆ ಗುಡ್ಡಟ್ಟಿಗೆ ಹೋಗುವಂಥ ರೋಡು ಅದು ಯಾವ ಕಡೆ ಹಾಲಾಡಿಗೆ ಹೋಗುವುದ ಅಥವಾ ಕುಂದಾಪುರಕ್ಕೆ ಹೋಗುವುದು ಅಂತ ಗೊತ್ತಾಗದೆ ಎಷ್ಟೋ ಜನ ಮಿಸ್ ಆಗಿ ಆಚೆ ಈಚೆ ಹೋಗ್ತಿದ್ರು. ಅದರಿಂದ ನಮ್ಮ ಸ್ಥಳೀಯ MLAಗಳು ಆ ಬಗ್ಗೆ ಈ ಒಂದು ವಿಶಾಲವಾದ ಉತ್ತಮವಾಗಿ ಸ್ವಲ್ಪ ಅದನ್ನು ತಗ್ಗಿಸಿ ದೊಡ್ಡ ಸೇತುವೆಯನ್ನು ಮಾಡುವ ಬಗ್ಗೆ ಶಿಫಾರಸು ಮಾಡಿದ್ದಾರಂತ ತಿಳಿದು ಬಂದಿದೆ. ಅದರಂತೆ ಇವಾಗ ಉತ್ತಮ ರೀತಿಯಲ್ಲಿ ನಮ್ಮ ಸ್ಥಳೀಯ ಕಾಂಟ್ರಾಕ್ಟರ್ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದಹಾಗೆ ಇದು ಇಂದು ನಿನ್ನೆಯ ಸಮಸ್ಯೆಯಲ್ಲ. ಉಡುಪಿ ಮಾರ್ಗವಾಗಿ ಬ್ರಹ್ಮಾವರ ಬಾರ್ಕೂರು ಮೂಲಕ ಶಿರಿಯಾರ ತೆರಳಿದರೆ ಜನ್ನಾಡಿಯಿಂದ ಹಾಲಾಡಿ ಅಮಾಸೆ ಬಯಲು ಆಕೊಂಬೆ ಸಹಿತ ಮಲೆನಾಡು ತಲುಪಲು ಸುಲಭ ದಾರಿ ಇದು. ಈ ರಸ್ತೆ ಹಂತ ಹಂತವಾಗಿ ಅಭಿವೃದ್ಧಿಯಾದರೂ ಕೂಡ ಪ್ರಮುಖ ಪೇಟೆಯಾಗಿರುವ ಶಿರಿಯಾರ ಬಳಿಯ ಸೇತುವೆ ಮಾತ್ರ ಇದಕ್ಕೊಂದು ಕಪ್ಪು ಚುಕ್ಕಿಯಾಗಿತ್ತು. ಹಲವು ಅವಘಡಗಳು ನಿತ್ಯ ನಿರಂತರವೆನ್ನುವಂತಾಗಿತ್ತು. ಸಾರ್ವಜನಿಕರು ಸಹಿತ ವಾಹನ ಸವಾರರ ಸಮಸ್ಯೆಗೆ ಕುಂದಾಪುರ ಶಾಸಕ ಹಾಲಾಡಿ ಶ್ರೀನಿವಾಸ ಶೆಟ್ಟಿಯವರು ಸ್ಪಂದಿಸಿದ್ದಾರೆ. ಅವರ ಮುತುವರ್ಜಿಯಲ್ಲಿ ಇದೀಗ ಲೋಕೋಪಯೋಗಿ ಇಲಾಖೆಯ ರಸ್ತೆ ಸುರಕ್ಷತಾ ಕಾಮಗಾರಿಯಡಿಯಲ್ಲಿ ಅಂದಾಜು 4.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಿಡ್ಜ್ ಕಾಮಗಾರಿ ನಡೆದಿದೆ.